మనవియాలిసు. ಎಸ್ ಸರ್, ಅವಾಗಲೇ ಮಾತನಾಡ್ತಾ ಇದ್ರಿ, ಒಂದಷ್ಟು ಕನಸುಗಳು ಇಟ್ಕೊಂಬಂದ್ವಿ, ಅಲ್ಲಿ ಇಲ್ಲೆಲ್ಲ ಸಮುದ್ರದಲ್ಲಿ ಈಜಾಡಿದ್ವಿ, ಎಲ್ಲ ಆಯಿತು, ಓಕೆ ಫೈನ್. ಬಟ್ ಆಗುತ್ತೆ, ಒಂದು ಸಿನಿಮಾ ಅಂತ ಶುರು ಮಾಡಬೇಕಾದ್ರೆ ಅಲ್ಲಿರುವಂಥ ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಉಟ್ಕೊಳ್ಳುವಂಥ ಉತ್ಸಾಹ ಏನಿದೆ, ಕೊನೆ ಹಂತಕ್ಕೆ ಬರೋ ಅಷ್ಟರಲ್ಲಿ ಒಂದಷ್ಟು ಹೋಗ್ಬಿಟ್ಟಿರುತ್ತೆ. ಬಿಕಾಸ್ ಯಾಕೆಂದರೆ ಅಲ್ಲೇನೋ ಒಂದು ಆಗುತ್ತೆ, ಇನ್ಸಿಡೆಂಟ್ ಆಗುತ್ತೆ, ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಯಾರೋ ಆರ್ಟಿಸ್ಟ್ಗಳ ಸಮಸ್ಯೆ ಆಗ್ಬೋದು, ಅಥವಾ ನಮಗೆ ಡೇಟ್ ಸಮಸ್ಯೆ ಆಗ್ಬೋದು, ಇನ್ನೇನೋ ಸಮಸ್ಯೆ ಆಗ್ಬಿಡುತ್ತೆ. ಆ ಥರದ್ದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಅದೇ ಥರ ಎದುರಾಯ್ತಾ ಹೇಗೆ? ಖಂಡಿತವಾಗ್ಲೂ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ಸಿನಿಮಾ ಅಂದಮೇಲೆ ಒಂದು ಈ ಥರದ್ದೆಲ್ಲ ಆಗೇ ಆಗುತ್ತೆ. ಅದರಲ್ಲೂ ನಮಗೆ ಒಂದು ಅಭಿರುಚಿ ಇರೋವಂಥ ಪ್ರೊಡ್ಯೂಸರ್ಸ್ಗೆ ಏನಾಗುತ್ತೆ, ಸಿನಿಮಾ ನಮ್ಮ ಕತೆ ಏನು ಹೇಳ್ತಾರೆ ಡೈರೆಕ್ಟರ್ಸು, ಸೊ ನಾವು ಅದನ್ನು ನಾವು ಮನಸ್ಸಲ್ಲಿ ಒಂದು ಅನ್ಕೋತೀವಿ, ಅದನ್ನು ಅವ್ರು ಹೇಳ್ದಂಗೆ ತೆಗಿಬೇಕಂತ. ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಭಿರುಚಿ ಇದ್ರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ತೆಗಿಬೇಕಂತ ಅನ್ಕೋತೀವಿ. ಸೊ ಹಾಗಿದ್ದಾಗ ನಮ್ದೊಂದು ಶಕ್ತಿ ಲಿಮಿಟ್ ಏನಿರುತ್ತೆ ನಮ್ಮ ಕಡೆಯಿಂದ, ಒಂದು ಫೈನಾನ್ಷಿಯಲ್ ಲಿಮಿಟ್ಸು, ಅದು ಡಬಲ್ ಆಗೋವರೆಗೂ ನಾವು ತಡ್ಕೋಬೋದು. ಹೌದು, ಸೊ ಟ್ರಿಬಲ್ ಆಯ್ತು ನಮ್ದ್ರಲ್ಲಿ. ಸೊ ಅವಾಗ ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಕೋ ಪ್ರೊಡ್ಯೂಸರ್ಸ್. ಸಿನಿಮಾದಲ್ಲಿ ಆಕ್ಚುಲಿ ಅದು ಕಡಿಮೆ ಅಂತೂ ಆಗಲ್ಲ, ಕಡಿಮೆ ಆಗ್ಬಾರ್ದು, ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಾವು ಸಿನಿಮಾಗೆ ನಾವು ಯಾವತ್ತೂ ಕಡಿಮೆ ಮಾಡಬಾರ್ದು. ಹೌದು, ನಮ್ಮಲ್ಲಿ ಫೈನಾನ್ಷಿಯಲಿ ವೀಕ್ ಇದ್ದೀವಿ ಅಂದಾಗ ಅಟ್ಲೀಸ್ಟ್ ದಯವಿಟ್ಟು ನಾನು ಹೇಳೋದೇನಂದ್ರೆ ಕ್ವಾಲಿಟಿ ಕಡಿಮೆ ಮಾಡಬೇಡಿ. ಕ್ವಾಲಿಟಿ ಕೊಟ್ಟರೆ ಖಂಡಿತವಾಗ್ಲೂ ಗೆಲ್ಲುತ್ತೆ ಸಿನಿಮಾ. ನಾನು ಏನೇ ಗೊತ್ತಿ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ವಿಚಾರ, ಸಿನಿಮಾ ಇವತ್ತು ಒಂದು ನಾಲ್ಕು ಜನ ಮಾತಾಡ್ತಿದ್ದಾರೆ ಅಂದರೆ ಅದು ಕ್ವಾಲಿಟಿಗೋಸ್ಕರ ಖಂಡಿತ. ಆ್ಯಂಡ್ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಜನ ಖಂಡಿತವಾಗ್ಲೂ ಅದನ್ನ ಬಾಚಿ ತಪ್ಕೊತಾರೆ. ಹೌದು, ನಾವು ಒಂದು ಮೊದಲಿಂದಲೂ ನಾನು ಯೋಚನೆ ಮಾಡಿದೆ ಒಂದು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡೋದ್ರಲ್ಲಿಂದ ಹಿಡಿದು ಕೊನೆ ರಿಲೀಸ್ ಅಂಥದ್ವರೆಗೂ ನಾನು ತುಂಬಾ ಫೋಕಸ್ಡಾಗಿ ತುಂಬ ಕೆಲಸ ಮಾಡಿದ್ದೀನಿ. ನಮ್ಮ ನವೀನ್ ಶಂಕರ್ ಅವರು ಮೊದಲು ಗುರುತು ಮಾಡಿ ಒಂದು ಹಿಟ್ ಸಿನಿಮಾ ಕೊಟ್ಟಿದ್ದರು, ಅಂದ ಈಸ್ ಎ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಅಂದರೆ ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿ ಮಾಡೋರು. ಆ್ಯಂಡ್ ನಮ್ಮ ಐಶಾನಿ ಶೆಟ್ಟಿ ಅವರು ಸ್ಯಾಂಡಲ್ವುಡ್ ಶ್ಯಾಕ್ ಅಂತಲ್ಲಿ ಅಂತ ಫೇಮಸ್ ಅವರು, ಅಷ್ಟವರು ಅವ್ರ ಕ್ಯೂಟ್ನೆಸ್ಸಿಂದಲೇ ಫೇಮಸ್ ಹೇಳ್ಬೋದು, ಯಾಕಂದರೆ ತುಂಬ ಕಾಲೇಜ್ ಹುಡುಗರೆಲ್ಲ ತುಂಬ ಫ್ಯಾನ್ಸ್ ಇರ್ತಾರೆ ಅವ್ರಿಗೆ. ಸೊ ಅಂಥವ್ರನ್ನ ನಾವು ಇಟ್ಕೊಂಡು ಅವರೆಲ್ಲರೂ ಒಂದು ಆಪೋಸಿಟ್ ಕ್ಯಾರೆಕ್ಟರ್ಸ್ ನಾವು ಮಾಡಿಸಿರೋದು. ನಮ್ಮ ಐಶಾನಿ ಶೆಟ್ಟಿ ಅವ್ರು ಏನು ಮಾಡಿದ್ದಾರೆ, ವೆರಿ ಆಪೋಸಿಟ್ ಕ್ಯಾರೆಕ್ಟರ್ ಅಂದರೆ ಹಿಂದೆ ಯಾವುದು ಮಾಡಿರಲಿಲ್ಲ. ಓಕೆ, ಆ್ಯಂಡ್ ಮೇಡಮ್ ಹೇಳ್ತಿದ್ರು ನಮ್ಮನ್ನ ಯಾರು ಗುರುತಿಸ್ತಾನೆ ಇಲ್ಲ ಅಂತ. ಹಂಗೆ ನನಗೂ ಆ ಥರ ಫೇಸ್ ಆಯಿತು, ಫೇಸ್ ನಾನು ಫೇಸ್ ಮಾಡಿದ್ದೀನಿ. ನಾನು ಈ ಸಿನಿಮಾದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಪಾತ್ರ ಮಾಡಿದ್ದೀನಿ, ನಮ್ಮ ಹೆಸರು ಡಿಸ್ಕೋ ಅಂತ, ಗ್ಯಾಂಗ್ಸ್ಟರ್ ಪಾತ್ರ. ನಾನು ಅದಕ್ಕಂತಲೇ ತುಂಬ ತಯಾರಿಗಳು ನಡೆಸಿ ಕೂದಲೆಲ್ಲ ಬೆಳೆಸಿ ನಾನೇ ನಿಂತ್ಕೊಂಡು ನಿಂತ್ಕೊಂಡ್ರು ಸುಮ್ಮನೆ ಹೋಗ್ತಾರೆ, ಏನಂತಂದರೆ ಅದು ಅಪಿಯರೆನ್ಸ್ ಬಟ್ ನಮಗೆ ಕೇಳಿಸುತ್ತೆ ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಅಂತ. ಅಂದರೆ ನಾವೊಂದು ರೀಸೆಂಟಾಗಿ ಒಂದು ಪ್ರೀ ರಿಲೀಸ್ ಮಾಡೋಕೆ ಮುಂಚೆ ಒಂದು ಶೋ ಮಾಡಿದ್ದೆ, ಒಂದಷ್ಟು ನಮ್ಮ ಸ್ಯಾಂಡಲ್ ಸೆಲೆಬ್ರಿಟೀಸ್ ಎಲ್ಲ ಬಂದು ಸೆಲೆಬ್ರಿಟಿ ಶೋ ಬಂದವರೆಲ್ಲ ಸುಮಾರು ಜನಕ್ಕೆ ನನಗೆ ಪರಿಚಯ ಇಲ್ಲ. ಸೊ ಅವರು ಮಾತಾಡಬೇಕಾದ್ರೆ ನನಗೆ ಅಲ್ಲಿ ಹೇಳ್ತಾ ಇದ್ರಲ್ಲ, ಅವಾಗ ನನಗೆ ತುಂಬ ಖುಷಿ ಆಗ್ತಿತ್ತು. ಒಳಗೆ ಒಬ್ಬ ಆರ್ಟಿಸ್ಟ್ ಇರ್ತಾನಲ್ಲ, ಅವನು ಖುಷಿ ಆಗ್ತಿತ್ತು. ಅವರು ಆ ರೌಡಿ ಕ್ಯಾರೆಕ್ಟ್ ಮಾಡಿದರು, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಹೆಸರು ಹೇಳಕ್ಕೆ ಬರ್ತಿಲ್ಲ ಅಂತೆಲ್ಲ ಹೇಳ್ದಾಗ ನಂಗೆ ತುಂಬ ಖುಷಿ ಆಗ್ತಿತ್ತು. ಎಲ್ಲ ಒಂದು ಕಡೆ ಹೊಸಬ್ರಿಗೆ ಅದು ಕನಸು ಕಟ್ಟಿರ್ತೀವಿ, ದಿನ ಬಂದಾಗ ನಿಜಕ್ಕೂ ಖುಷಿ ಆಗುತ್ತೆ ಅದು. ಫೈನ್, ಇವತ್ತೆಲ್ಲ ನಾಳೆ ದಿನ ನಮ್ಮ ಫೇಸ್ನ ಗುರುತಿಸ್ಕೊಳ್ಬೋದು, ಬಟ್ ಕ್ಯಾರೆಕ್ಟರ್ ಆಗಿ ನಾವು ಜೀವಿಸ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಯಶ್ ಶೆಟ್ಟಿ ಹೋಗಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಸಿದ್ದು ಮುಲಿಮನಿ ಅಂತೂ ಫ್ಯಾಬ್ಯುಲಸ್ ವರ್ಕ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅವ್ರು ಪಾರು ಸೀರಿಯಲಿಂದ ವೆರಿ ಫೇಮಸ್ ಅವರು, ಆ್ಯಂಡ್ ನಾಲ್ಕೈದು ಸಿನಿಮಾದಲ್ಲಿ ಅವ್ರು ಹೀರೋ ಆಗಿ ಮಾಡಿದ್ರು ಕೂಡ ಈ ಸಿನಿಮಾದಲ್ಲಿ ಒಂದು ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ ಅವ್ರು, ಆದರೆ ಅವ್ರ ಕ್ಯಾರೆಕ್ಟರ್ ಆಗಿಬಿಟ್ಟಿದ್ದಾರೆ ಪ್ಯಾರಾಚೂಟ್ ಅನ್ನೋ ಕ್ಯಾರೆಕ್ಟ್ರು, ಎಲ್ಲರೂ ಐಡೆಂಟಿಫೈ ಮಾಡೋಂಥ ಕ್ಯಾರೆಕ್ಟರ್ ಅದು. ಆ್ಯಕ್ಚುಲಿ ಟ್ರೈಲರಲ್ಲಿ ನೋಡಿದ್ರೆ ಎಲ್ಲ ಕ್ಯಾರೆಕ್ಟರ್ದು ಏನೋ ಒಂದು ಕುತೂಹಲ ಮೂಡಿಸುತ್ತೆ. ಹೌದು, ಪ್ರತಿಯೊಂದು ಕ್ಯಾರೆಕ್ಟರ್ನು, ಮತ್ತು BGM ಕೂಡ ಅಷ್ಟೇ ಚೆನ್ನಾಗಿದೆ ಅದರಲ್ಲಿ. ನಾನು ಹೊಸ ಕತೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದಲ್ಲಿ ಬಂದಿಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಡಿಸಿ ಹೇಳ್ತೀನಿ, ಒಂದು ನಾಲ್ಕು ಕತೆಗಳಿರುತ್ತೆ ಸಿನಿಮಾಲ್ಲಿ, ನಾಲ್ಕು ಕತೆಗಳು ಸ್ಟಾರ್ಟ್ ಆಗುತ್ತೆ, ಮಿಡ್ಲಲ್ಲಿ ಇದು ಒಂದು ಕತೆ ಆಗಿಬಿಡುತ್ತೆ, ಒಂದು ಕತೆಯಾಗಿ ಎಂಡ್ ಆಗುತ್ತೆ. ಆ್ಯಂಡ್ ಇವ್ರಿಗೆಲ್ಲ ಕ್ಯಾರೆಕ್ಟರ್ಗಳು ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ, ಏನೋ ಒಂದು ಸಮಸ್ಯೆ ಸಿಗಾಕೊಳ್ತಾರೆ, ಅದರಿಂದ ಕನೆಕ್ಟ್ ಆಗ್ತಾ ಹೋಗ್ತಾರೆ ಇವ್ರಿಗೆ ಎಲ್ಲರಿಗೂ. ಹಂಗಾಗಿ ಇದರಲ್ಲಿ ಮಲ್ಟಿಪಲ್ ಆರ್ಟಿಸ್ಟ್ ಇರ್ತಾರೆ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಆ ಕ್ಯಾರೆಕ್ಟರ್ಸ್ ಜಾಸ್ತಿ ಇರೋದ್ರಿಂದ ಕ್ಯಾರೆಕ್ಟರ್ಸ್ ಈ ಪ್ರೇಕ್ಷಕನಿಗೆ ಯಾವುದೋ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ಕನೆಕ್ಟ್ ಆಗುತ್ತೆ, ಓ ಇದು ನನ್ನಲ್ಲಿ ನಡೆದಿತ್ತಲ್ಲ, ಲವ್ ಆಗ್ಬೋದು, ಏನೋ ಸೆಂಟಿಮೆಂಟ್ ಆಗ್ಬೋದು, ಮದರ್ ಸೆಂಟಿಮೆಂಟ್ ಆಗ್ಬೋದು, ಅಥವಾ ಒಂದು ರೌಡಿಸಮ್ ಆಗ್ಬೋದು, ಏನಾದ್ರೂ ಒಂದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂತಹ ಕಥೆನೇ ಸಿನಿಮಾದಲ್ಲಿ ಹಾಗಾಗಿ ಹತ್ರ ಆಗ್ತಾ ಇದೆ. ಹೌದು, ಓಕೆ ಫೈನ್. ಎಸ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹತ್ರ ಬರೋಣ ಸರ್. ಈಗ ಒಂದು ಸಿನಿಮಾ ಅಂತ ಬಂದಾಗ
ನಿಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಥವಾ ಪ್ರೊಡಕ್ಷನಲ್ಲಿ ಯಾರು ಇರ್ತಾರೆ ಅವ್ರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಯಾಕೆಂದ್ರೆ ಎಲ್ಲರೂ ನಿಭಾಯಿಸ್ಬೇಕು, ನೀವು ಏನೇ ಸಮಸ್ಯೆಯಾರು ನಿಭಾಯಿಸ್ಬೇಕು. ಎಲ್ಲೋ ಒಂದು ಕಡೆ ದೊಡ್ಡ ಆರ್ಟಿಸ್ಟ್ ಬಂದಾಗ ಅವ್ರಿಗೊಂದು ಸ್ವಲ್ಪ ಏನು ಹೆಚ್ಚು ಕಮ್ಮಿ ಆಯಿತು, ಸ್ವಲ್ಪ ಊಟ ಲೇಟಾಗಿ ಬಂತು ಅಥವಾ ಕಾಸ್ಟ್ಯೂಮ್ ಸರಿ ಇಲ್ಲ ಅಂದ್ರೆ ನಿಮ್ಮನ್ನೇ ಬರ್ತಾರೆ, ಯಾರು ಅದು ಮಾಡಿದ್ದಂತ. ಈ ಸಿನಿಮಾದಲ್ಲಿ ನೀವೇನೆಲ್ಲ ಫೇಸ್ ಮಾಡಿದ್ರಿ, ಜೊತೆಗೆ ಇಡೀ ತಂಡದ ಜೊತೆ ನೀವು ಹೇಗಿದ್ರಿ? ತಂಡ ತುಂಬ ಸಪೋರ್ಟ್ ಮಾಡ್ತಾರೆ, ಏನೇ ಅನ್ಸಿಸ್ಕೊಂಡು ಹೋಗ್ತಾ ಇದ್ರು ಏನೇ ಆದ್ರೂ. ಆಮೇಲೆ ಅದೇ ಸ್ಲಮ್ ಅಲ್ಲಿ ಹೇಳ್ದಂಗೆ ಅದು ಲಾಂಗ್ ಇಟ್ಕೊಂಡ್ ಬಂದಿದ್ರು, ಕಾರ್ ಗ್ಲಾಸ್ ಹೊಡೆದಾಗ್ತೀನಿ, ಸಿದ್ದು ಕಾರ್ ಅದು, ಸಿದ್ದು ಕಾರ್ ಗ್ಲಾಸ್ ಹೊಡೆದಾಗ್ತೀನಿ, ಅವ್ರನ್ನ ಇಮಿಡಿಯೇಟ್ ಕರೆಸಿ ಕಾರ್ ತಗ್ಸಿ ಅಂತ. ಅವಾಗ ಅವ್ರನ್ನ ಕರೆದು ಸಿದ್ದುನ ಅವಾಗ ಕಾರ್ ತಗ್ಸಿದ್ವಿ. ತಿರ್ಗಾ ಮತ್ತೆ ಅವ್ರು ಲಾಂಗ್ ಇಟ್ಕೊಂಡು ಅಲ್ಲೇ ನಿಂತಿದ್ರು ಅವ್ರು ಸುಮಾರು ಹೊತ್ತು, ಆಮೇಲೆ ಮಾತಾಡಿ ಕಳ್ಸಿದ್ವಿ. ಓಕೆ, ಇಲ್ಲೊಂದ್ ಕಡೆ ಕಲಾವಿದ್ರು ಅಂತಂದಾಗ ಎಲ್ಲರೂ ಎಂಥವ್ರೆ ಆದ್ರೂ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದು ಮಾತು ಇದ್ದೇ ಇದೆ, ಅವಾಗಿಂದನೂ ಕೂಡ ಇದೆ. ಬಟ್ ಅದೆಲ್ಲ ಒಂದ್ ಕಡೆ ಕನ್ವಿನ್ಸ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ. ಆ ಟೈಮಲ್ಲಿ ನಾವು ಕೂಡ ಬೇರೆ ತರ ಬಿಹೇವ್ ಮಾಡಿದ್ರೆ ಅವರು ಬಿಹೇವ್ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಈ ಸಿನಿಮಾ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಇವಾಗ ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ರೆ ಈ ತರ ಒಂದು ಸಿನಿಮಾ ಮಾಡ್ತಿದ್ವಿ ಎಲ್ಲ ಸೇರಿ ಮಾಡೋಣ ಒಂದು ಕನ್ಸಿರುತ್ತೆ, ಎಲ್ರಿಗೂ ಎಲ್ಲ ನಾವು ಗೆಲ್ಲಬೇಕಷ್ಟೇನೋ ಒಂದು ಕನ್ಸಿರುತ್ತೆ. ಹಂಗಿದ್ದಾಗ ಮಾತ್ರ ಸಿನಿಮಾಗಳು ಸಕ್ಸಸ್ ಆಗಿ ಕಾರಣ ಆಗೋದು. ಮೊದಲೇ ನಾವು ತಲೆ ಮೇಲೆ ಕೂರಿಸ್ಕೊಂಡ್ರೆ ಯಾವುದೂ ಆಗಲ್ಲ, ಸುಮಾರು ನೋಡಿರ್ತೀವಿ ಅದನ್ನೆಲ್ಲ. ಸೊ ನಿಮಗೆ ಅನಿಸುತ್ತಾ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಏನಾದರೂ ಅಥವಾ ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಅನಿಸುತ್ತಾ, ಇಲ್ಲ ನಾಳೆ ದಿನ ಪಕ್ಕ ಏನೋ ಒಂದು ಸೌಂಡ್ ಮಾಡ್ತಾ ಇದು ಅಂತ ಅನಿಸಿತ್ತು? ಓಕೆ, ಇದು ಮುಂಚೆ ಏನು ಅನ್ಕೊಂಡಿದ್ರು ಅಂದರೆ ಯಾರೋ ಚಿಕ್ಕ ಫಿಲಮ್ ಮಾಡ್ತಾ ಇದ್ದಾರೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಅನ್ಕೊತಾ ಇದ್ರು. ಈಗ ರಿಲೀಸ್ ಆದ್ಮೇಲೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ಒಳ್ಳೆ ಫಿಲಮ್ ಮಾಡಿದ್ದಾರೆ. ಓಕೆ, ಸೊ ನಿಮಗೆ ನಿಮಗೆ ಯಾರಾದರೂ ಗುರುತಿಸಿ, ಇಲ್ಲ ನೀವು ನಿಜ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರಿ ಹಾಗೆ ಅಂತ ಏನಾದ್ರು ಹೇಳಿದ್ರು? ಫೋನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ಇಂದ ಬಿಸಿ ಆಗಿಬಿಡ್ತೀರಾ ನೀವು ಬೇರೆ ಬೇರೆ ಸಿನಿಮಾಗಳಲ್ಲಿ? ಹೌದು, ನೋಡೋಣ. ಓಕೆ ಫೈನ್. ಎಸ್ ಮೇಡಮ್, ಇವಾಗ ಸಿನಿಮಾ ತಂಡದ ಶೂಟ್ ಟೈಮಲ್ಲಿ ಯಾವ ಥರ ಇರ್ತಾ ಇದ್ರು ಬೇರೆಯವರೆಲ್ಲ ನಿಮ್ಮ ಜೊತೆ ಕೋ ಆರ್ಟಿಸ್ಟ್ಗಳು ಯಾವ ಥರ ಇರ್ತಾರೆ, ಜೊತೆಗೆ ನೀವು ಫಸ್ಟ್ ಟೈಮ್ ಮಾಡಿರೋ ಆ್ಯಕ್ಟಿಂಗ್ ಇದು ಆ್ಯಂಡ್ ಅದ್ರ ಜೊತೆ ಬೇರೆ ಬೇರೆ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾಗ ಒಂದು ರೀತಿ ಭಯ ಇರುತ್ತೆ ಹೊಸಬ್ರಿಗೆ, ಇಲ್ಲ ನಾವು ಅವ್ರ ಮುಂದೆ ಅಟ್ಲೀಸ್ಟ್ ಚೆನ್ನಾಗಿ ಮಾಡ್ಬೇಕು, ನಾವು ಡಮ್ಮಿ ಆಗಬಾರ್ದು, ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಅವ್ರು ನೋಡೋ ಚೆನ್ನಾಗಿ ಮಾಡ್ತಿರ್ತಾರೆ, ಕೆಲವೊಂದೆಲ್ಲ ಸಿಂಗಲ್ ಟೆಕ್ಕೆಲ್ಲ ತೊಗೊಂಬಿಡ್ತಾರೆ ಹಿಂಗೆ. ಸೊ ನಾವು ಅವ್ರಿಗಿಂತ ಚೆನ್ನಾಗಿರಬೇಕು ಅಂದ್ರೆ ಆ ಥರ ಏನೋ ಅನ್ನಿಸ್ತಾ ನಿಮಗೆ? ಆ್ಯಕ್ಚುಲಿ ನನ್ನ ಫಸ್ಟ್ ಶಾರ್ಟ್ ಬಂದ್ಬಿಟ್ಟು ಕರಿಸುಬ್ಬು ಸರ್ ಜೊತೆಗೆ. ಓಕೆನಾ, ನಾನು ವರ್ಕ್ ಮಾಡಿ ಆ ಪೋರ್ಷನ್ಸ್ ಏನಿದೆ ಅದು ಎಲ್ಲ ಆರ್ಟಿಸ್ಟು ಮಿನಿಮಮ್ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು. ಓಕೆನಾ, ನನ್ಗೆ ಅಫ್ಕೋರ್ಸ್ ಫಸ್ಟ್ ಡೇ ಅಂತೂ ನನಗೆ ನಾನು ತುಂಬ ಅನ್ಕಂಫರ್ಟಬಲ್ ಫಸ್ಟ್ ಡೇ ಆ್ಯಕ್ಟ್ ಮಾಡಬೇಕಾದ್ರೆ. ಆ್ಯಂಡ್ ಆಲ್ರೆಡಿ ಥಾಟಲ್ಲಿ ಓಕೆ ನಾನು ಹೇಗೆ ಕಾಣಿಸ್ತಾ ಇದ್ದೇನೆ ಇದೆಲ್ಲ ಥಾಟ್ ಫಸ್ಟ್ ಡೇ ಬರೋದು ತುಂಬ ಸಹಜ. ಬಟ್ ನಾವು ಮಾನಿಟರಲ್ಲಿ ನೋಡ್ತಾ ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗಿಲ್ಲ, ಬಟ್ ಇನ್ ರಿಟರ್ನ್ ಬಿಕಾಸ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ರು, ಒನ್ ಟೇಕಲ್ಲಿ ಮಾಡೋದು ನಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಆಗಿತ್ತು. ನಾನು ಮಾಡಲೇಬೇಕಿತ್ತು, ಇಲ್ಲ ಅಂದ್ರೆ ನಾನು ಬಯಸ್ಕೊತಾ ಇದ್ದೆ, ಮಾಡ್ತಾ ಇದ್ದೆ. ಅಷ್ಟು ಏನು ನಂಗೆ ತುಂಬ ಡಿಫ್ರೆನ್ಸ್ ಅನಿಸಿಲ್ಲ, ಬಿಕಾಸ್ ನಾನು ಕ್ಯಾಮ್ರಾ ಮಾಡ್ಲಿಂಗ್ ಫೀಲ್ಡಲ್ಲಿ ಆಲ್ರೆಡಿ ಫೇಸ್ ಮಾಡಿದ್ದೆ. ಇಲ್ಲೊಂಚೂರು ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್, ಬಟ್ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಏನು ಆತರ ಏನು ಭಯ ಆತರ ಏನು ಅನಿಸಿಲ್ಲ? ನರ್ವಸ್ನೆಸ್ ಇದೆ, ಬಟ್ ಭಯ ಅಂದ್ರೆ ಏನು ಆಕ್ಟ್ ಮಾಡದೆ ಇರೋ ತರ ಭಯ ಏನಾಗಿಲ್ಲ, ಬಟ್ ಆಬ್ವಿಯಸ್ಲಿ ಅದೊಂದು ಹೋಟೆಲ್ ಒಂದು ನರ್ವಸ್ನೆಸ್ ಇರುತ್ತಲ್ವಾ, ಅದಿತ್ತು. ಇವಾಗ ಯಾರಾದ್ರೂ ಸಿನಿಮಾ ಈಗೆಲ್ಲ ರಿಲೀಸ್ ಆದ್ಮೇಲೆ ಸ್ವಲ್ಪ ಜನಕ್ಕೆ ಗೊತ್ತಾದ್ಮೇಲೆ ನಿಮ್ಮ ಸರ್ಕಲ್ ನಿಮ್ಮನ್ನ ಹೇಗೆ ನೋಡ್ತಾ ಇದೆ? ಎಲ್ಲರೂ ಅನ್ಕೊಂತ ಇದ್ರು ಓಕೆ ನಾನು ಇದೇ ತರ ಪರ್ಟಿಕ್ಯುಲರ್ಲಿ ಕೆಲವು ಗ್ಲಾಮರಸ್ ರೋಲ್ಸ್ ಅಥವಾ ಸ್ವಲ್ಪ ಮಾಡರ್ನ್ ರೋಲ್ಸ್ ಅಷ್ಟೇ ನಾನು ಮಾಡಬಹುದು ಅಂತ ಯಾರು ಅನ್ಕೊಂತ ಇದ್ರು. ಈ ಸಿನಿಮಾದಿಂದ ಅವ್ರಿಗೆ ಏನು ಗೊತ್ತಾಗಿದೆ ಅಂದ್ರೆ ತುಂಬ ಚೆನ್ನಾಗಿ ಒಂದು ಕ್ಯಾರೆಕ್ಟರ್ನ ಐ ಕ್ಯಾನ್ ಡು ಇಟ್ ನಿಭಾಯಿಸ್ಬಲ್ಲೆ ಅನ್ನೋದನ್ನ ತುಂಬ ಚೆನ್ನಾಗಿ ಗೊತ್ತಾಗಿದೆ. ತುಂಬ ಜನ ನಂಗೆ ಕಾಲ್ ಮಾಡಿದಾಗ್ಲೂ ನೀನು ಎಲ್ಲಿದ್ದೆ, ಓ ಈ ಕ್ಯಾರೆಕ್ಟರ್ ಮಾಡಿ, ಓ ಇವಾಗ ಗೊತ್ತಾ, ಆ ಥರ ತುಂಬ ರಿಯಾಕ್ಷನ್ ವೈಸ್ ಯಾರೂ ನಾನು ಸಡನ್ ಆಗಿ ಯಾರಿಗೂ ಗೊತ್ತಾಗಿಲ್ಲ. ಸೊ ದಟ್ ಮೀನ್ಸ್ ನಾನು ಮಾಡಿರೋ ಕೆಲಸ ಕರೆಕ್ಟ್ ಆಗಿದೆ. ಸೊ ಯಾವುದೋ ಒಂದು ಕ್ಯಾರೆಕ್ಟರ್ ಆದರೂ ಅಷ್ಟೇ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಂದ್ರೆ ಅದಕ್ಕೆ ಸರಿಯಾದ ರೀತಿ ನಾವು ಕೊಟ್ಟರೆ ಮಾತ್ರನೇ ಅದು ಜನಕ್ಕೆ ರೀಚ್ ಆಗುದು, ಇಲ್ಲ ಅಂದ್ರೆ ಆ ಪಾತ್ರದ ವೈಟೇಜ್ ಹೊರಟೋಗ್ಬಿಡುತ್ತೆ. ಸೊ ಅದನ್ನ ಸರಿಯಾಗಿ ನಿಭಾಯಿಸಿದ್ರೆ ಸೊ ಹಾಗಾಗಿ ಇವತ್ತು ರೆಸ್ಪಾನ್ಸ್ ಸಿಗ್ತಾ ಇದೆ ಚೆನ್ನಾಗಿ ನಿಮಗೆ. ಸೊ ಇನ್ಮೇಲೆ ಫುಲ್ ಬಿಸಿ ಆಗ್ತೀರಾ, ಮೇ ಬಿ ಟೀಮ್ ಜೊತೆನೂ ಸಿಗಲ್ಲ ಅನ್ಸುತ್ತೆ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಮ್ಮನ್ನು ಹುಡುಕ್ಬೇಕಾಗುತ್ತೆ ನಂಗೆ ಗೊತ್ತು, ಮನಸ್ಸಲ್ಲಿ ಅನ್ಕೊಂತಾದ್ರೆ ನೆಕ್ಸ್ಟ್ ಇಲ್ಲೇ ಇದು ಮಾಡ್ಕೊಳ್ಳೋಣ ಅಂತ. ಮನದ ಮನವೇ